ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡ್ಬೇಕಾ ನೀಡಿ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಗೆ ಎಷ್ಟೋ ಸಾರಿ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀವಿ ಇನ್ವೆಸ್ಟ್ಮೆಂಟ್ಸ್ ಅಂದ ತಕ್ಷಣ ಎಲ್ಲೋ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಸೈಟ್ ಕೊಂಡ್ಕೊಳ್ಳೋದಿರ್ಬೋದು ಮನೆ ಕೊಂಡ್ಕೊಳ್ಳೋದಿರ್ಬೋದು ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಯಾರೋ ನಮ್ಮ ಹೆಂಡತಿ ತಮ್ಮ ಇನ್ಶೂರೆನ್ಸ್ ಮಾಡ್ತೀರಾ ಅಥವಾ ಇನ್ಯಾರೋ ಅಕ್ಕಪಕ್ಕದ ಮನೆಯವ್ರು ಮಾಡ್ತಾರೆ ಇನ್ಯಾರೋ ಕಲೀಗ್ ಮಾಡ್ತಾರೆ ಅಥವಾ ನನ್ನ ಕಲೀಗ್ ವೈಫ್ ಮಾಡ್ತೀಯಾರೆ ಅಂತ ಹೇಳಿ ಅಬ್ಲಿಗೇಷನ್ ಇಂದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದರಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ ಆ ಥರದ ಕೆಲಸ ಮಾಡಬಾರ್ದು ಯಾಕೆ ಅಂತ ಹೇಳ್ತೀನಿ ಕೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ನಾಳೆ ನಿಮ್ಮ ಕನ್ಸುಗಳು ಈಡೇರ್ಬೇಕು ಅಂತ ಹೇಳಿ ಯಾರ್ದೋ ಮನೆ ತುಂಬಕ್ಕಲ್ಲ ಅಥವಾ ಯಾರ್ದೋ ಹೊಟ್ಟೆ ತುಂಬಕಲ್ಲ ನಿಮ್ಮ ಕನ್ಸುಗಳು ಈಡೇರ್ಬೇಕು ಅಂತ ನೀವು ನಾಳೆ ಯಾರ್ದೋ ಮಾತು ಬಿಟ್ಟು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡು ವಾಪಾಸ್ ಬರ್ದಿದ್ರೆ ಗತಿ ಏನ್ರಿ ಎಷ್ಟೋ ಜನ ರಿಟೈರ್ಡ್ ಪೀಪಲ್ ಇವತ್ತು ನಾವು ನೋಡ್ತೀವಿ ಕಣ್ಣೀರ್ ಹಾಕ್ತಾರೆ ಎಷ್ಟೋ ಜನ ಆರ್ಮಿಯಲ್ಲಿ ಪಾಪ ದೇಶ ಸೇವೆ ಮಾಡಿ ಕಷ್ಟಪಟ್ಟು ದುಡ್ಡನ್ನ ದುಡ್ಕೊಂಬಂದು ಇಲ್ಲಿ ಯಾರ್ದೋ ಸೈಟ್ ತಗೋಬೇಕು ಅಂತೇಳಿ ಕೊಟ್ಬಿಟ್ಟು ಆ ದುಡ್ಡೇ ಇಲ್ಲ ಇವತ್ತು ಸೈಟು ಇಲ್ಲ ಹಾಗಾಗಬಾರ್ದಲ್ವಾ ಹಾಗಾಗಬಾರ್ದು ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದೇ ಒಂದು ಗುರಿ ಇಟ್ಕೋಬೇಕು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ನನಗಿಂತ ಜಾಸ್ತಿ ಕಷ್ಟಪಟ್ಟು ನನಗೆ ಜಾಸ್ತಿ ದುಡ್ಡನ್ನು ತಂದು ಅಂತ ಹಾಗಾದ್ರೆ ಏನೇನು ನೋಡಬೇಕು ಐದು ವಿಷಯಗಳನ್ನ ನಂಬರ್ ಒನ್ ನಿಮ್ಮ ಗುರಿ ಏನು ಏನಕ್ಕೋಸ್ಕರ ನೀವು ಸೇವ್ ಮಾಡ್ತಿದ್ರಿ ಕನ್ಸಿಗೆ ನಿಮ್ಮ ಲಿಂಕ್ ಅನ್ನ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಲಿಂಕ್ ಮಾಡಿ ಕನ್ಸ್ಗಳಿಗೆ ಲಿಂಕ್ ಮಾಡಿ ಅಂದ ತಕ್ಷಣ ಮಕ್ಕಳ ಎಜುಕೇಶನ್ನು ನಿಮ್ಮ ರಿಟೈರ್ಮೆಂಟು ಮನೆ ಕೊಂಡ್ಕೋಬೇಕು ಕಾರ್ ಕೊಂಡ್ಕೋಬೇಕು ಅಂತ ಹೇಳಿ ಈ ಬೇರೆ ಬೇರೆ ಕನ್ಸ್ಗಳಿಗೆ ಸಪ್ರೇಟ್ ಸಪ್ರೇಟು ಸೇವಿಂಗ್ ಶುರು ಮಾಡಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಆಮೇಲೆ ನಿಮ್ಮ ಕರೆಂಟ್ ಏಜು ಕೂಡ ಬಹಳ ಮುಖ್ಯವಾಗುತ್ತೆ ನಿಮ್ಗೆ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದ್ರೆ ನೀವು ಸ್ವಲ್ಪ ರಿಸ್ಕ್ ತೊಗೋಬೋದು ನಿಮ್ಗೆ ಆಲ್ರೆಡಿ ನಲವತ್ತಾಗಿದ್ರೆ ರಿಸ್ಕ್ ತಗೋಳೋ ಪರಿಸ್ಥಿತಿಯಲ್ಲಿ ಇರೋಲ್ಲ ಹಾಗಾಗಿ ನಿಮ್ಮ ಏಜ್ ಇಂಪಾರ್ಟೆಂಟ್ ಆಗುತ್ತೆ ಅದಾದ್ಮೇಲೆ ರಿಸ್ಕ್ ಪ್ರೊಫೈಲಿಂಗು ಆದಾಯ ಬಹಳ ಕಡಿಮೆ ಬೇರೆ ಏನು ಇನ್ಕಮ್ ಇಲ್ಲ ಬೇರೆ ಆಸ್ತಿ ಇಲ್ಲ ಇರೋದು ಇದಿಷ್ಟೇ ದುಡ್ಡು ನಾಳೆ ಹೆಚ್ಚು ಕಡಿಮೆ ಆಗಿದ್ ಹೋಯ್ತು ಅಂದ್ರೆ ಎಲ್ಲ ಹೋಯ್ತು ಇಂಥ ಟೈಮ್ ಅಲ್ಲಿ ಬಹಳ ಕಷ್ಟ ಹಾಗಾಗಿ ರಿಸ್ಕ್ ಪ್ರೊಫೈಲಿಂಗ್ ಅಂದ್ರೆ ನಿಮ್ಗೆ ಎಷ್ಟು ರಿಸ್ಕ್ ತೊಗೊಳಕ್ ಸಾಧ್ಯ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಆಮೇಲೆ ರಿಟರ್ನ್ ರಿಟರ್ನ್ ಮತ್ತೆ ಟೆನ್ಯೂರ್ ಇವೆರಡು ಬಹಳ ಜೊತೆಗೆ ಹೋಗುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಮ ಗುರಿ ಇರೋದು ಮಕ್ಕಳ ಮದುವೆ ಮಕ್ಕಳ ಮದುವೆ ನಿಮ್ಗೆ ದುಡ್ಡಾದಾಗ ನೀವು ಮಾಡೋಕ್ಕಾಗಲ್ವಲ್ಲ ಮಕ್ಕಳಿಗೆ ಇಪ್ಪತ್ತೈದು ವರ್ಷನೋ ನೋವು ಮೂವತ್ತು ವರ್ಷದೊಳಗಡೆ ಮಾಡಬೇಕಲ್ಲ ಹಾಗಾಗಿ ಇನ್ನು ಎಷ್ಟು ವರ್ಷ ಇದೆ ಈ ಗುರಿ ಇನ್ನು ಎಷ್ಟು ವರ್ಷದೊಳಗಡೆ ಆಗಬೇಕು ಮನೆ ಕೊಂಡ್ಕೊಳ್ಳೋದು ಬೇಕಾದ್ರೆ ಹತ್ತು ವರ್ಷ ಲೇಟ್ ಆದ್ರೂ ತೊಂದರೆ ಇಲ್ಲ ಮಕ್ಕಳ ಮದುವೆ ಮಕ್ಕಳ ಎಜುಕೇಷನ್ನು ನಿಮ್ಮ ರಿಟೈರ್ಮೆಂಟು ನೀವು ಅರವತ್ತು ವರ್ಷಕ್ಕೆ ರಿಟೈರ್ ಆಗಬೇಕು ಅಂದ್ರೆ ಅರವತ್ತು ವರ್ಷ ಕಾಡಿ ಬೇಡಿ ಒಂದು ಐದು ವರ್ಷ ಇನ್ನೆಲ್ಲರೂ ಕೆಲಸ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅದು ಕೂಡ ಇವತ್ತಿನ ಟೆಕ್ನಾಲಜಿ ಈ ಪರಿ ಬೆಳೀತಾ ಇರೋವಾಗ ನಿಮ್ಗೆ ಐವತ್ತು ಐವತ್ತೈದು ವರ್ಷದ ಮೇಲೆ ಕೆಲಸ ಇದ್ರೆ ಹೆಚ್ಚು ನನ್ನ ಪ್ರಿಡಿಕ್ಷನ್ ಪ್ರಕಾರ ಇನ್ನ ಹತ್ತು ವರ್ಷದಲ್ಲಿ ಇವತ್ತು ಇರುವ ಎಂಬತ್ತು ಪರ್ಸೆಂಟ್ ಜ ಕೆಲಸಗಳು ಇರದೇ ಇಲ್ಲ ಇದನ್ನ ನೀವು ಬೇಕು ನೋಡಬೇಕು ಅಂದರೆ ಅದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಅಪ್ ಹೋಗಿ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆ ಹೋದ್ರೆ ಹತ್ತು ವರ್ಷದ ಹಿಂದೆ ಎಷ್ಟು ಜನ ಎಂಪ್ಲಾಯೀಸ್ ಇದ್ರು ಅದಕ್ಕಿಂತ ಕಡಿಮೆ ಇದ್ದಾರೆ ಬಟ್ ಅದ್ರ ಹತ್ತು ಪಟ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಹೇಗಾಯ್ತು ಇದು ಎಲ್ಲ ರೋಬೋಟ್ಸ್ ಎಲ್ಲ ಮೆಷಿನರಿಸು ಹೀಗಾಗಿ ಇನ್ನು ಮುಂದೆ ಮುಂದೆ ಈ ಸಣ್ಣ ಪುಟ್ಟ ಕೆಲ್ಸಗಳೇ ಉಳ್ಕೊಂಡಿರಲ್ಲ ಮೋಸ್ಟ್ಲಿ ಇನ್ನೊಂದಿನ ಡ್ರೈವ್ ಕಾರ್ ರೋಡ್ ಮೇಲೆ ಡ್ರೈವರ್ ಇಲ್ಲದೆ ಇರೋ ಕಾರ್ ಇರ್ಬೋದು ಈ ತರ ಎಲ್ಲ ಆದಾಗ ನಿಮ್ಮ ರಿಟೈರ್ಮೆಂಟಿಗೆ ನೀವು ದುಡ್ಡನ್ನ ಒಟ್ಟಾ ಕೊಡ್ಬೇಕಾಗತ್ತೆ ಯಾಕಂದ್ರೆ ನೀವು ಐವತ್ತು ವರ್ಷ ಆದಮೇಲೆ ಕೆಲಸನೇ ಇಲ್ಲದೆ ಇರ್ಬೋದು ಹಾಗಾಗಿ ಅದಕ್ಕೆಲ್ಲ ದುಡ್ಡು ಓಟ್ ಹಾಕಬೇಕು ಅಂದ್ರೆ ನೀವು ಎಷ್ಟು ಟೆನ್ಯೂರ್ನ ನೋಡ್ಕೋಬೇಕಾಗತ್ತೆ ಎಷ್ಟು ರಿಟರ್ನ್ಸ್ ಬೇಕು ನೋಡ್ಕೋಬೇಕು ನಿಮ್ಮ ರಿಸ್ಕ್ ಪ್ರೊಫೈಲ್ ನೋಡ್ಕೋಬೇಕು ಮತ್ತೆ ನಿಮ್ಮ ಕರೆಂಟ್ ಏಜು ಮತ್ತೆ ನಿಮ್ಮ ಗುರಿಗಳು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಸುಮ್ಮನೆ ಯಾರೋ ಹೇಳಿದ್ರು ಯಾರಿಗೋ ಲಾಭ ಆಗಿದೆಯಂತೆ ನನಗೂ ಆಗತ್ತೆ ಅಂತ ಮಾಡಿದ್ರೆ ಮೂರ್ಖರಾಗ್ತೀರಿ ನೀವು ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ಕಳ್ಕೊತೀರಿ ಹಾಗಾಗಬಾರ್ದು ಅಂದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟೂ ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ ಗೆ ಕಾಲ್ ಮಾಡದೆ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನ ತಗೊಳ್ಬೇಡಿ ನೀವು ನನಗೆ ಒಂದು ಕಾಲ್ ಮಾಡಿ ನಾವು ಕಾಲ್ ಮಾಡಿಬಿಟ್ಟು ನಿಮಗೆ ಸರಿಯಾದ ಮಾಹಿತಿ ಕೊಟ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಅನ್ನು ಚೂಸ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಹಾಗೆಯೇ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಮತ್ತು ಇಂಡಿಯನ್ ಮನಿ ಮೊಬೈಲ್ ಆಪ್ ಅಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ಚೆಕ್ ಮಾಡ್ಬೋದು ಚೆಕ್ ಮಾಡಿದ ಮೇಲೆ ಒಂದು ವೇಳೆ ನಿಮಗೆ ಕಾರ್ ಲೋನ್ ಪರ್ಸನಲ್ ಲೋನ್ ಹೋಮ್ ಲೋನ್ ಎಜುಕೇಷನ್ ಲೋನ್ ಬಿಸ್ನೆಸ್ ಲೋನ್ ಬೇಕಾಗಿದ್ರೆ ನಮಗೊಂದು ಮಿಸ್ ಕಾಲ್ ಕೊಡಿ ನಾವೇ ಕಾಲ್ ಮಾಡ್ತೀವಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು